ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಶಬ್ದದಿಂದ ವಿಶ್ವಾಸದಿಂದ ದೃಢತೆಯಿಂದ ನಾವು ಪ್ರಾರ್ಥಿಸೋಣ. ನಾವು ಮನುಷ್ಯನ ಮುಂದೆ ಅಲ್ಲ, ದೇವರ ಮುಂದೆ ಇದ್ದೇವೆ. ನಾವು ಮನುಷ್ಯರ ಮುಂದೆ ಅಲ್ಲ, ದೇವರ ಮುಂದೆ ಇದ್ದೇವೆ. ಆ ದೇವರ ಸಾನ್ನಿಧ್ಯವಿರುವಂತಹ ನಾವು ನಮ್ಮನ್ನೇ ದೇವರಿಗೆ ಬಲಿಯಾಗಿ ಸಮರ್ಪಿಸುತ್ತ ವಿಶ್ವಾಸದ ತೆರೆದ ಹೃದಯದಿಂದ ನಾವು ಇಸು ಪ್ರಭಾತದಲ್ಲಿ ಆ ದೇವರನ್ನ ಸ್ತುತಿಸುತ್ತ ಆರಾಧಿಸುತ್ತ ಮಹಿಮೆ ಪಡಿಸುತ್ತ ನಾವು ವಿವಾಹವಿಲ್ಲದಂತಹ ಎಲ್ಲ ಹೆಣ್ಣು ಮಕ್ಕಳನ್ನ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಇಸುವೇ ಸ್ತೋತ್ರ, ಇಸುವೇ ಸ್ತೋತ್ರ, ಇಸುವೇ ಸ್ತೋತ್ರ. ಶಬ್ದವಾಗಿ, ಸ್ವರದಿಂದ, ಒಮ್ಮನಸ್ಸಿನಿಂದ, ವಿಶ್ವಾಸದಿಂದ ಪ್ರಾರ್ಥಿಸುವ ಇಸುವೇ ಸ್ತೋತ್ರ, ಇಸುವೇ ವಂದನೆ, ಇಸುವೆ ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯ ಕೃತಜ್ಞತೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಸ್ತುತಿ, 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 ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು, ಉಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ಈ ಪರಿಶುದ್ಧವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವು ನಮ್ಮ ಹೃದಯವನ್ನು ತೆರೆದು, ನಮ್ಮ ತುಟಿಗಳನ್ನು ತೆರೆದು ಪ್ರಾರ್ಥಿಸುವಂತೆ ನೀವು ನಮಗೆ ಕರೆ ಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಜೀವನವು ನಿಮ್ಮ ದಾನವಾಗಿದೆ. ನೀವು ಈ ಜೀವಿತನಿಗೆ ಕುಟುಂಬವು ನಿಮ್ಮ ಆಶೀರ್ವಾದವಾಗಿದೆ. ನನ್ನನ್ನು ಕುರಿತಾದಂತಹ ನಿಮ್ಮ ಚಿತ್ತವು ನಿಮ್ಮ ಕೊಡುಗೆಯಾಗಿದೆ. ಅಪ್ಪ ತಂದೆಯೇ, ಸರ್ವೇಶ್ವರ ಸ್ವಾಮಿಯೇ,
ಸರ್ವಶಕ್ತರೇ ನಮ್ಮನ್ನು ಕರುಣಿಸಿರಿ, ನಮ್ಮನ್ನು ಕರುಣಿಸಿರಿ, ನಮ್ಮನ್ನು ಕರುಣಿಸಿರಿ. ನಿಮ್ಮ ಪ್ರೀತಿಯು ಸದಾ ನಮ್ಮಲ್ಲಿ ಆವರಿಸಿಕೊಳ್ಳುವಂತೆ ಮಾಡಿರಿ. ಅದಕ್ಕಿಂತ ನಾವು ಹೆಚ್ಚೆಚ್ಚಾಗಿ ನಮ್ಮನ್ನು ಪ್ರೀತಿಸಿ ಅದನ್ನು ಕಂಡುಕೊಳ್ಳುವಂತೆ ಮಾಡಿರಿ. ಇಸುವೇ, ಈ ಬೆಳಗಿನ ಜಾವದಲ್ಲಿ ನಮ್ಮ ತುಟಿಗಳು ನಿಮ್ಮತ್ತ ತೆರೆದಿದೆ. ನಮ್ಮ ಕರುಣಿಸಿರಿ ಸ್ವಾಮಿ. ಇಸುವೇ ಇಸುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಇಂದು ವಿಶೇಷವಾಗಿ ನಾನು ಪ್ರಾರ್ಥಿಸುವಾಗ ವಿವಾಹವಾಗದೇ ಇರುವಂತಹ ಹೆಣ್ಣು ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಎಷ್ಟೋ ಜನ ಹೆಣ್ಣು ಮಕ್ಕಳು ವಿವಾಹಕ್ಕೆ ಅಡಚಣೆಯಾಗಿದ್ದಾರೆ ಸ್ವಾಮಿ. ತಂದೆ ತಾಯಿಂದಿರು ವಿವಾಹ ಮಾಡಲು ಯತ್ನಿಸುವಾಗ ಹಲವಾರು ಕಡೆ ಅವರಿಗೆ ವರನನ್ನು ನೋಡುವಾಗ ವರನು ಸಿಕ್ಕುತ್ತಾ ಇಲ್ಲ ಸ್ವಾಮಿ. ಹಾಗೂ ಹಲವಾರು ಹೆಣ್ಣು ಮಕ್ಕಳು ನಿಮ್ಮ ಮುಂದೆ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ತಾಯಿಯಂದಿರು ನಿಮ್ಮ ಮುಂದೆ ಭಿನ್ನಯಿಸುತ್ತಾ ಇದ್ದಾರೆ ರಾಜ. ವಿವಾಹವಾದ ಹೆಣ್ಣು ಮಕ್ಕಳು, ಪ್ರಾಯ ಪೂರ್ತಿಯಾಗಿರುವ ಹೆಣ್ಣು ಮಕ್ಕಳು, ವಿವಾಹಕ್ಕೆ ಸಿದ್ಧವಾಗಿರುವ ಹೆಣ್ಣು ಮಕ್ಕಳು ಸ್ವಾಮಿ, ಇವರೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಎಷ್ಟೋ ಜನ ಬಡತನದಲ್ಲಿ ದಾರಿದ್ರ್ಯದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ವಿವಾಹವಾಗುತ್ತಿಲ್ಲ ರಾಜ. ಸಿರಿವಂತರ ಹೆಣ್ಣು ಮಕ್ಕಳು ತಾವು ಓದಿದ ವಿದ್ಯಾಭ್ಯಾಸಕ್ಕೆ ತಕ್ಕದ ವರಬೇಕು, ತಾವು ಪಡೆದುಕೊಳ್ಳುವ ಸಂಬಳಕ್ಕಿಂತ ಹೆಚ್ಚಿನ ಸಂಬಳ ತೆಗೆದುಕೊಳ್ಳುವಂತ ವರಬೇಕು, ಇನ್ನೂ ಕೆಲವರು ನಮಗಿಂತ ಹೆಚ್ಚು ಆಸ್ತಿ ಇರುವ ವರಬೇಕು. ಹೀಗೆ ಹಲವಾರು ವಿಧದಲ್ಲಿ ಸ್ವಾಮಿ ವಿವಾಹದ ಅಡಚಣೆಗಳು ಸ್ವಾಮಿ. ದಾರಿದ್ರ್ಯರಿಗೂ, ಅಂಗವಿಕಲರಿಗೂ, ಕಷ್ಟದಲ್ಲಿರುವವರಿಗೂ, ಸಮಸ್ಯೆಯಲ್ಲಿರುವವರಿಗೂ ಸ್ವಾಮಿ, ತಂದೆ ಇಲ್ಲದೇ ಇರುವವರಿಗೂ, ಎಷ್ಟೋ ಜನ ತಾಯಿಲ್ಲದವರು ಸ್ವಾಮಿ ಹೀಗೆ ಹೆಣ್ಣು ಮಕ್ಕಳು ಇದ್ದಾರೆ ಸ್ವಾಮಿ. ಅವರ ವಿವಾಹಕ್ಕೆ ಹಲವಾರು ಅಡಚಣೆಗಳು, ಹಣದ ಕೊರತೆಗಳು, ಮನೆ ಇಲ್ಲದ ಕೊರತೆಗಳು, ಯಾರು ಸಹಾಯ ಮಾಡದ ಕೊರತೆಗಳು ಇದೆ ಸ್ವಾಮಿ. ಯೇಸುವೇ ಕರುಣಿಸಿರಿ ರಾಜ. ವಿವಾಹವಾಗದೇ ಇರುವಂತಹ ಒಂದೊಂದು ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ, ಆ ಮಕ್ಕಳು ವಿವಾಹವಾಗುವಂತೆಯೂ, ಅವರ ಕಣ್ಣೀರಿನ ಪ್ರಾರ್ಥನೆ ನಿಮ್ಮ ಸಾನ್ನಿಧ್ಯವನ್ನು ಸೇರುವಂತೆಯೂ, ಒಂದೊಂದು ಹೆಣ್ಣು ಮಗಳಿಗಾಗಿ ತನ್ನ ಎತ್ತವರು ಮಾಡುವ ಪ್ರಾರ್ಥನೆಯನ್ನ ನೀವು ಆಲಿಸಿರಿ ಸ್ವಾಮಿ ದೇವ. ಎಷ್ಟೋ ಜನ ಹೆಣ್ಣು ಮಕ್ಕಳು ವಿವಾಹವಾಗದ ಕಾರಣ ಅಡ್ಡದಾರಿಯಾಗಿದ್ದಾರೆ ಸ್ವಾಮಿ. ಹೌದು ರಾಜ, ಎಷ್ಟೋ ಜನ ಹೆಣ್ಣು ಮಕ್ಕಳು ವಿವಾಹವಿಲ್ಲದ ಕಾರಣ ಸ್ವಾಮಿ ಅಡ್ಡ ಜ್ಞಾನವಾಗಿದ್ದಾರೆ ಸ್ವಾಮಿ ದೇವ. ಸ್ವಾಮಿ ಕರುಣಿಸಿರಿ ಸ್ವಾಮಿ, ಅನುಗ್ರಹಿಸಿರಿ ಸ್ವಾಮಿ, ಆ ವಿವಾಹಕ್ಕೆ ಇರುವ ವಿಘ್ನಗಳೆಲ್ಲವನ್ನ ದೂರ ಮಾಡಿರಿ ಸ್ವಾಮಿ. ನಿಮ್ಮ ಮುಂದೆ ಮಂಡಿ ಊರಿ ಪ್ರಾರ್ಥಿಸುತ್ತ ಹರಕೆ ಹೊತ್ತಿರುವಂತಹ ಒಂದೊಂದು ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಯೇಸುವೇ, ಇಡೀ ವಿಶ್ವದಲ್ಲಿ ಬಿಲಿಯಾಂತರ ಮಕ್ಕಳು, ಹೆಣ್ಣು ಮಕ್ಕಳು ವಿವಾಹವಾಗದೇ ಇದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಜನ ವಿವಾಹವಾಗದೆ ಅನೈತಿಕ ಸಂಬಂಧದಲ್ಲಿ ಅವರಿದ್ದಾರೆ ಸ್ವಾಮಿ ದೇವ. ಯೇಸುವೇ, ಅವರ ಮೇಲೆಯೂ ಕರುಣೆ ತೋರಿರಿ ಸ್ವಾಮಿ ದೇವ. ಓ ನನ್ನ ಪ್ರಭು, ಎಷ್ಟೋ ಜನ ಸ್ವಾಮಿ ವಿವಾಹವಿಲ್ಲದೆ ಇರುವಂತಹ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ ಸ್ವಾಮಿ ದೇವ. ಎಷ್ಟೋ ಜನ ವಿವಾಹವಿಲ್ಲದ ಹೆಣ್ಣು ಮಕ್ಕಳು ಕೊರಗಿ ಮಾನಸಿಕ ರೋಗಕ್ಕೆ ಹೋಗಿದ್ದಾರೆ ಸ್ವಾಮಿ ದೇವ. ಎಷ್ಟೋ ಜನ ಹೆಣ್ಣು ಮಕ್ಕಳು ನನಗೆ ಯಾರು ವಿವಾಹ ಮಾಡಲಿಲ್ಲ ಎಂದು ಪ್ರಾಮಾಣಿಕವಾಗಿ ಸ್ವಾಮಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ ದೇವ. ಇನ್ನೆಷ್ಟೋ ಜನ ಹೆಣ್ಣು ಮಕ್ಕಳು ಬಡತನದಿಂದ, ಅವರಿಗಿರುವ ದಾರಿದ್ರ್ಯದಿಂದ, ಅವರಿಗಿರುವ ಹಣಕಾಸಿನ ಕೊರತೆಯಿಂದ ವಿವಾಹಕ್ಕೆ ಸಾಧ್ಯವಾಗದೆ, ವಿವಾಹ ಜೀವಿತಕ್ಕೆ ಹೋಗಲು ಸಾಧ್ಯವಾಗದೆ ಕೊರಗಿ ಸ್ವಾಮಿ ನಿಮ್ಮ ಮುಂದೆ ಇದ್ದಾರೆ ರಾಜ. ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹಾಗೂ ವಿವಾಹವಾಗದೆ ಎಷ್ಟೋ ಹೆಣ್ಣು ಮಕ್ಕಳು ಎಷ್ಟೋ ಬೇರೆ ಕಡೆ ಇಲ್ಲ ಸ್ವಾಮಿ. ಇಗೋ ಸ್ವಾಮಿ, ವಿವಾಹವಾದವರೊಡನೆ ಸ್ವಾಮಿ ಸಂಪರ್ಕವನ್ನು ಇಟ್ಟುಕೊಂಡು, ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ವಿವಾಹವಾದವರನ್ನು ಮದುವೆ ಆಗಲು ಯತ್ನಿಸುತ್ತಾ ಇದ್ದಾರೆ ಸ್ವಾಮಿ. ಅನೇಕ ಜನ ಹೆಣ್ಣು ಮಕ್ಕಳು ವಿವಾಹವಾಗಿದ್ದರೂ
ವಿವಾಹವಾಗದೇ ಇದ್ದರೂ ವಿವಾಹವಾಗಿರುವವರೊಂದಿಗೆ ಅನ್ಯ ಜಾತಿ ಜನಾಂಗದವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾ ಕುಟುಂಬಗಳಲ್ಲಿ ಘರ್ಷಣೆಯನ್ನ ಸ್ವಾಮಿ ತಲೆದೂರುವಂತೆ ಮಾಡಿದ್ದಾರೆ. ಸ್ವಾಮಿ ಅವರೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯೇಸುವೇ, ಈ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಪವಿತ್ರ ಆತ್ಮನ್ನು ಕಳುಹಿಸಿರಿ ಸ್ವಾಮಿ. ಗಂಡಿಗಿಂತ ನಾವೇನು ಕಡಿಮೆ ಇಲ್ಲ ಎಂಬುವಂತಹ ಮನೋಭಾವನೆಯಲ್ಲಿರುವಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳು ಸ್ವಾಮಿ, ಒಂದು ಗಂಡಸನ್ನು ಒಂದು ವರನ ತನ್ನ ದಾಂಪತ್ಯ ಜೀವಿತಕ್ಕೆ ಏನೇ ಹಣವಿದ್ದರೂ ಆಸ್ತಿ ಇದ್ದರೂ ತನಗೆ ದಾಂಪತ್ಯ ಜೀವ ಕೊಡಲು, ಅಥವಾ ಒಂದು ಗೃಹಿಣಿ ಎಂಬ ಸ್ಥಾನವನ್ನು ಕೊಡಲು, ಒಂದು ಪತ್ನಿ ಎಂಬ ಸ್ಥಾನವನ್ನು ಕೊಡಲು, ಒಂದು ತಾಯಿ ಎಂಬ ಸ್ಥಾನವನ್ನು ಕೊಡಲು ಒಂದು ಗಂಡು ಬೇಕು ಸ್ವಾಮಿ. ಆದರೆ ಆ ಗಂಡನನ್ನ ತನ್ನ ಕೈಗೋಲಾಗಿ ಮಾರ್ಪಡಿಸಿಕೊಳ್ಳಲು, ತನ್ನ ಹಣದಿಂದ ತನ್ನ ಆಸ್ತಿಯಿಂದ ದಬ್ಬಾಳಿಕೆ ಮಾಡುವಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳು ಸ್ವಾಮಿ ವಿವಾಹವಿಲ್ಲದೆ ಸ್ವಾಮಿ ಸ್ವಾರ್ಥ ಜೀವನವನ್ನ ಬಯಸುತ್ತಾ ಇದ್ದಾರೆ. ಸ್ವಾಮಿ ದೇವ ಕರುಣೆ ತೋರಿ, ದಯ ತೋರಿ, ಆಶೀರ್ವದಿಸಲಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ವಿವಾಹವಾಗದಿರುವಂತ ಎಲ್ಲ ಹೆಣ್ಣು ಮಕ್ಕಳನ್ನು ಒಪ್ಪಿಸಿಕೊಡುತ್ತ ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಅಮೇನ್. ದಯವಿಟ್ಟು ಸ್ವರವೆತ್ತಿ ಪ್ರಾರ್ಥಿಸಿ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಆರಾಧನೆ ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ಈ ಸಮಯ ಮುಂಜಾನೆ ಸಮಯ ನಮಗೆ ಏರ್ಪಾಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ಅಪ್ಪ ತಂದೆ, ರಾತ್ರಿ ಎಲ್ಲ ಕಾದು ಕಾಪಾಡಿ ಒಂದು ದಿನವನ್ನು ಏರ್ಪಾಡಿಸಿದ್ದಕ್ಕಾಗಿ ಸ್ತೋತ್ರ. ರಚಾ, ನಿನ್ನೆ ಮಲಗಿದವರು ಈ ದಿನ ಎಷ್ಟೋ ಜನ ಇದ್ದರೆ ಸ್ವಾಮಿ, ಆದ್ರೆ ನಿಮ್ಮ ಪ್ರೀತಿಯಿಂದ ನಿಮ್ಮ ಕರುಣೆಯಿಂದ ಈ ದಿನ ಜೀವಿಸುವ ಸದಾಕೋಶವನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಅಂಗೈಯಲ್ಲಿ ಶಿಕ್ಷಿಸಿಕೊಂಡು ನಮ್ಮ ನೀವು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರವಿದ್ದೆ, ವಂದನೆ ಇದ್ದೆ, ಆರಾಧನೆ ಇದ್ದೆ. ಅಪ್ಪ ತಂದೆ, ನಮ್ಮ ಕಾಲು ಕಲ್ಲಿಗೆ ತಾಕದಂತೆ ಅಪ್ಪ ನೀವು ಕೈಗಳಲ್ಲಿ ಎತ್ತಿಕೊಂಡು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಇದ್ದೆ, ವಂದನೆ ಇದ್ದೆ, ಆರಾಧನೆ ಇದ್ದೆ. ಅಪ್ಪ ತಂದೆ, ಹೊಸ ಗಾಳಿ ಹೊಸ ಬೆಳಕು ಹೊಸ ಹುಟ್ಟಿದ್ದಕ್ಕಾಗಿ ಸ್ತೋತ್ರ ಇದ್ದೆ, ಅನ್ನದಿನದ ಆಹಾರವನ್ನು ದಯಪಾಡಿಸಿದ್ದಕ್ಕಾಗಿ ಸ್ತೋತ್ರ ಇದ್ದೆ. ಅಪ್ಪ ಜೀವಿಸಲು ಪ್ರತಿಯೊಂದು ಅಗತ್ಯವಾದ ವಸ್ತುಗಳನ್ನು ನೀವು ದಯಪಾಡಿಸಿದ್ದಕ್ಕಾಗಿ ಸ್ತೋತ್ರ ಇದ್ದೆ, ಸ್ತೋತ್ರ ಇದ್ದೆ, ವಂದನೆ ಇದ್ದೆ. ನಮ್ಮನ್ನು ಕಾದು ಕಾಪುಡಿ ಇದನ್ನೆಲ್ಲ ಮುನ್ನಡೆಸಿರುವುದಕ್ಕಾಗಿ ಸ್ತೋತ್ರ ಇದ್ದೆ. ನಮ್ಮನ್ನು ಹೋಗುವ ಕಡೆ ಬರೋ ಕಡೆ ಕಾವಲ ದೂತರು ನಮಗೆ ಸಂರಕ್ಷಣೆ ಕೊಟ್ಟು ಕಾದು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ಇದ್ದೆ. ಇದನ್ನೆಲ್ಲ ಸಂರಕ್ಷಣೆ ಕೊಟ್ಟು ನಿಮ್ಮ ಪ್ರೀತಿಯ ಪಥದಲ್ಲಿ ನಮ್ಮನ್ನು ಮುನ್ನಡೆಸಿರುವುದಕ್ಕಾಗಿ ಸ್ತೋತ್ರ ಇದ್ದೆ, ವಂದನೆ ಇದ್ದೆ. ಅಪ್ಪ ತಂದೆ, ಸ್ತೋತ್ರ. ನಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಇದನ್ನೆಲ್ಲ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಮ್ಮ ಕೇಳಿ ಸಾಧಿಸುವಂತೆ ನೀವು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಇದ್ದೆ. ಅವಳ ಕುಟುಂಬವನ್ನು ಕುಟಿತಕ್ಕಾಗಿ ಸ್ತೋತ್ರ ಇದ್ದೆ. ಇದನ್ನೆಲ್ಲ ಕಾದು ಕಾಪಾಡಿ ಮುನ್ನಡೆಸಿರಿ ಎಂದು ಪಿತಾಸಿ ಪ್ರಾರ್ಥನೆ ನಾಮದಲ್ಲಿ ಪ್ರಾರ್ಥಿಸಿದ ಜೀವನವುಳ್ಳ ತಂದೆ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನ ಮಹಿಮೆ ಪಡಿಸೋಣ. ಮಾತಾಡುವ ಮನವೇ ನನ್ನ ಒಲವನ್ನು
ನನ್ನ ಅವನ ಒಲವು ಇನಿದಾದ ಬಲದೋರ ಮುಗಿಲೋ ಆ ನಿನ್ನ ಧ್ವನಿಯು ನನ್ನನ್ನು ಕರೆದು ನನ್ನಂತೆ ನೀನಾಗುವ ಎಂದಾಗ ದೇವ ಈ ಹೃದಯ ಕರಗಿ ನಿನಗಾಗಿ ಕಾದಿರುವೆ ಬಾ ನನ್ನ ಜನವು ತನಿದಿದೆ ಕ್ರಿಸ್ತ ನಿನಗಾಗಿ ನಾ ಬಾಳುವೆ ನನ್ನ ಜನವು ತನಿದಿದೆ ಕ್ರಿಸ್ತ ನಿನಗಾಗಿ ನಾ ಬಾಳುವೆ ಮಾತಾಡುವ ಮನವೇ ನನ್ನ ಒಲವನ್ನು ಏನು ನನ್ನ ಅವನ ಒಲವು ಇನಿದಾದ ಬಲದೋರ ಮುಗಿದು ಇನಿದಾದ ಬಲದೋರ ಮುಗಿದು ಪ್ರಭುವನ್ನ ಆರಾಧಿಸೋಣ, ಪ್ರಭುವನ್ನ ಸ್ತುತಿಸೋಣ, ಪ್ರಭುವನ್ನ ಮಹಿಮೆ ಪಡಿಸೋಣ. ಹಾಲೆಲೂಯಾ 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 ಓ ಹಾಲ 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 ಓ ಯೇಸುವೆ 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 ಓ ಯೇಸುವೆ 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 ಆರಾಧನೆ ಓ ಯೇಸುವೆ 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 ಮಹಿಮೆ ಓ ಯೇಸುವೆ 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 ಕೃತಜ್ಞತೆ ಪಾಪ ತಂದೆಯೇ ಸ್ತೋತ್ರ ಯೇಸು ದೇವರೇ ಸ್ತೋತ್ರ ಪವಿತ್ರ ಆತ್ಮರೇ ಸ್ತೋತ್ರ ಓ ರಾಜಾದಿ ರಾಜರೇ ಸ್ತೋತ್ರ ಓ ದೇವಾದಿ ದೇವರೇ ಸ್ತೋತ್ರ ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ ಜೀವದಾತರಾಗಿರುವ ಸರ್ವೇಶ್ವರರೇ ಸ್ತೋತ್ರ ಅಪ ತಂದೆಯೇ ಸ್ತೋತ್ರ 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 ಓ ಹಾಲೆಲೂಯಾ 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 ಯೇಸುವೆ 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 ಓ ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ 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 ಓ ಯೇಸುವೆ ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ ಸ್ತುತಿ ಸ್ತೋತ್ರ ಮಹಿಮೆ ಸ್ತುತಿ ಸ್ತೋತ್ರ ಮಹಿಮೆ ಅಕಾಕರ್ಣೀಯ ಕರ್ತರೇ ಸ್ತೋತ್ರ ಜೀವಂತ ದೇವರೇ ಸ್ತೋತ್ರ ಪರಿಶುದ್ಧರಾದ ತಂದೆಯೇ ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಯೇಸುವೇ ನಿಮ್ಮನ್ನು ಆರಾಧಿಸುತ್ತಾ ಇದ್ದೇನೆ ಯೇಸುವೇ ನಿಮ್ಮನ್ನು ಸ್ತುತಿಸುತ್ತಿದ್ದೇನೆ ಯೇಸುವೇ ನಿಮ್ಮನ್ನು ಮಹಿಮೆ ಪಡಿಸುತ್ತಿದ್ದೇನೆ ಯೇಸುವೇ ಹಾಲೆಲೂಯಾ 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 ಓ 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 ಆರಾಧನೆ ಆರಾಧನೆ ಸ್ತೋತ್ರ 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 ಓ ಆರಾಧನೆ 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 ಸ್ತೋತ್ರ 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 ಓ ಜೀವದಾತರೇ ಆರಾಧನೆ ಓ ಕರ್ಣೀಯ ಕರ್ತರೇ ಆರಾಧನೆ ಓ ಪರಿಶುದ್ಧರಾದ ದೇವರೇ ಆರಾಧನೆ ನಿತ್ಯವೂ ವಾಸ ಮಾಡುವ ದೇವರೇ ಆರಾಧನೆ ಸ್ತುತಿಗಳ ಮಧ್ಯೆ ವಾಸ ಮಾಡುವವರೇ ಆರಾಧನೆ ಓ ನನ್ನ ಪ್ರಭುವೇ ಆರಾಧನೆ ಓ ನನ್ನ ಗುರುವೇ ಆರಾಧನೆ ಯೇಸುವೆ 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 ಹಾಲ 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 ಓ ರಬಿ 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 ಓ ರಬಿ 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 ಓ ರಬಿ 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 ಓ ರಬಿ 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 ರಬಿ
ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಓ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಯೇಸುವೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಯೇಸುವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಯೇಸುವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲ 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 ಓ ಹಾಲ 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 ಓ ಹಾಲ 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 ಓ ಹಾಲೆಲೂಯಾ 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 ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ರಾಜ ಅಪ್ಪ ನಿತ್ಯವೂ ನಿಮಗೆ ಸ್ತುತಿ ಸ್ತೋತ್ರ ಓ ಸ್ವಾಮಿ ದೇವ ಓ ಪರಿಶುದ್ಧ ದೇವರೇ ನಿಮಗೆ ಸ್ತೋತ್ರ ರಾಜ ಓ ಕರುಣೀಯ ಕರ್ತರೇ ನಿಮಗೆ ಸ್ತೋತ್ರ ರಾಜ ಓ ಪ್ರಭುವಾದ ದೇವರೇ ನಿಮಗೆ ಸ್ತೋತ್ರ ರಾಜ ಆರಾಧನೆ ರಾಜ ವಂದನೆಗಳು ರಾಜ ಪ್ರಭುವೇ ನಿಮಗೆ ಸ್ತೋತ್ರ ಓ ಸ್ತೋತ್ರ 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 ಹಾಲೆಲೂಯಾ 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 ಓ ಹಾಲೆಲೂಯಾ 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 ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹೃದಯದಿಂದ ವಿಶ್ವಾಸದಿಂದ ಭಾರದಿಂದ ಇಡೀ ಲೋಕದಲ್ಲಿರುವಂತಹ ಎಲ್ಲ ವಿವಾಹವಾಗದೇ ಇರುವ ಹೆಣ್ಣು ಮಕ್ಕಳನ್ನು ಅವರ ವಿಘ್ನಗಳನ್ನು ಅವರ ಸಮಸ್ಯೆಗಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಸಮಯದ ಅಭಾವವನ್ನು ನೋಡುತ್ತಾ ಸಮಯಕ್ಕೆ ತಕ್ಕ ಹಾಗೆ ವಿಶ್ವಾಸದಲ್ಲಿ ಜನ ಮೆಚ್ಚಿಸುವುದಕ್ಕಾಗಿ ಎಲ್ಲ ಯಾರು ಮೆಚ್ಚಿಸುವುದಕ್ಕಾಗಿ ಎಲ್ಲ ಅಂತರಾಳದಿಂದ ವಿವಾಹವಿಲ್ಲದ ಎಲ್ಲ ಹೆಣ್ಣು ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಮದುವೆ ಆಗಿದ್ದರ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಹೌದು ತಂದೆ, ಎಷ್ಟೋ ಹೆಣ್ಣು ಮಕ್ಕಳು ಮದುವೆ ಆಗಿದ್ದರೆ ತಂದೆ. ಅವರು ಕೆಲವರು ಬಡತನದಲ್ಲಿ ಮದುವೆ ಮಾಡಿಕೊಡದ ಇದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ತಂದೆ. ಹಾಗೆ ತುಂಬಾ ಹೆಣ್ಣು ಮಕ್ಕಳು ಓದಿದ್ದೀವಿ, ನಾವು ಹೆಣ್ಣು ಮದುವೆ ಆಗದೆ ನಾವೆಲ್ಲರೂ ಬದುಕಿದ್ದೀವಿ ಅನ್ನೋ ಧೈರ್ಯದಲ್ಲಿ ಇದ್ದಾರೆ ತಂದೆ. ಹೆಣ್ಣು ಮಕ್ಕಳು ಕೆಲವರಿಗೂ ಅಯ್ಯೋ ನನ್ನ ಮದುವೆ ಮಾಡಿದ್ವಲ್ಲ ಅನ್ನೋ ದುಃಖದಲ್ಲಿ ಇದ್ದಾರೆ ತಂದೆ. ಹೆಣ್ಣು ಮಕ್ಕಳು ಕೆಲವು ಮದುವೆ ಆಗಿನಂತ ಇಷ್ಟು ಜನ ಸೂಚನೆ ಮಾಡ್ಕೊಂಡಿದ್ದಾರೆ ತಂದೆ. ಹಾಗೆ ಹೆಣ್ಣು ಮಕ್ಕಳು ತಂದೆ ತಾಯಿಯನ್ನ ನೋಡ್ಕೋಬೇಕು, ಅವ್ರಿಗೆ ಹುಷಾರಿಲ್ಲ ಅಂತ ಇರುವ ಮಕ್ಕಳು ಇಷ್ಟು ಜನ ಇರ್ತಾರೆ ತಂದೆ. ಆದ್ರೆ ಹಾಗೆ ನನ್ನ ತಮ್ಮ ಇಂಥ ಮದುವೆ ಮಾಡಿದ ಇಷ್ಟು ತಂದಿರೋ
ಮಕ್ಕಳಿಗೆ ಮದುವೆ ಆಗಿದೆ, ಯೋಚನೆಯಲ್ಲಿ ಸತ್ತು ಹೋಗ್ತಾ ಇದ್ದಾರೆ ತಂದೆ, ನೋಡಿಕೊಳ್ಳುವರು ಯಾರು ಇಲ್ಲದೇ ಇದು ಶಾಲೆಯಲ್ಲಿ ಇರುವ ಹೆಣ್ಣು ಮಕ್ಕಳಂತ ಮದುವೆ ಆಗದೆ ಇದ್ದಾರೆ ತಂದೆ. ಹಾಗೆ ತುಂಬಾ ಹೆಣ್ಣು ಮಕ್ಕಳು ತುಂಬಾ ಕಷ್ಟನೂ ಪಡ್ತಾ ಇದ್ದಾರೆ ತಂದೆ, ಮದುವೆ ಮಾಡಿಕೊಳ್ಳದ ಯೋಚನೆ ಮಾಡ್ತಿದ್ದಾರೆ. ಕೆಲವು ಮಕ್ಕಳು ನಾವು ಓದಿದ್ದೀವಿ, ನಾವು ಎಲ್ಲಾರು ಬದುಕ್ತೀವಿ ಅಂತ ಧೈರ್ಯದಲ್ಲಿ ಇರುವ ಹೆಣ್ಣು ಮಕ್ಕಳು ಇದ್ದಾರೆ ತಂದೆ, ಸ್ವಲ್ಪ ಆಂಧ್ರದಲ್ಲಿ ಇರುವ ಹೆಣ್ಣು ಮಕ್ಕಳು ಇದ್ದಾರೆ ತಂದೆಯೇ. ಅವ್ರು ಗೆಲ್ಲೋರು ತಂದಿದ್ದಾರೆ ಮಕ್ಕಳು ಮದುವೆ ಮಾಡೋದಕ್ಕೆ ಹಣ ಇಲ್ಲದೆ ಬಡತನದಲ್ಲಿ ಅವ್ರು ಮದುವೆ ಮಾಡದೆ ತುಂಬಾನೇ ಕಷ್ಟ ಪಡುತ್ತಿದ್ದಾರೆ. ಆ ಕಷ್ಟಗಳು ನೋಡಿದೆ ಇಷ್ಟು ಮದುವೆ ಆಗ್ಬೇಕು ಅಂದ್ಬಿಟ್ಟು ಮದುವೆನೂ ಆಗಿಲ್ಲ ತಂದೆ. ನಮ್ಮ ಪ್ರೀತಿ ತಂದೆಯೇ ಈ ಹೆಣ್ಣು ಮಕ್ಕಳಿಗೆ ನೀವೇ ದಾರಿ ತೋರಿಸ್ತಂದೆ ಅಪ್ಪ ಏಸಪ್ಪ, ನೀವು ಅವ್ರಿಗೆ ಸಮಾಧಾನ ಕೊಡ ತಂದೆ. ಆ ಮಕ್ಕಳಿಗೆ ವಯಸ್ಸಾದ್ರೆ ತುಂಬಾ ಕಷ್ಟ ಆಗುತ್ತೆ ತಂದೆ, ಅವ್ರ ಜೊತೆ ಅವ್ರು ಯಾರು ಇಲ್ಲ, ತಂದೆ ತಾಯಿ ಇಲ್ಲ, ಅಣ್ಣನ ತಮ್ಮ ಜೊತೆ ಯಾರು ಇಲ್ಲ ತಂದೆ, ಒಂದು ಜೀವನ ತಂದೆ ತುಂಬಾ ಕಷ್ಟ ಪಡ್ತಾರೆ ತಂದೆ. ಅಪ್ಪ ಏಸಪ್ಪ ನೀವೇ ಜೊತೆಗೆ ಇದ್ದವ್ರ ರಸ್ತೆ ಕಾಪಾಡಿ ತಂದೆ, ಪವಿತ್ರಾಜ್ಮೇಲೆ ಅವರ ಮನಸ್ಸಲ್ಲಿ ಇದ್ದು ಅವ್ರಿಗೆ ಶಾಂತಿ ಸಮಾಧಾನ ಪ್ರೀತಿರುವಂತೆ ಅವ್ರಿಗೆ ದಾರಿ ತೋರಿಸಿ ನಮ್ಮ ಪ್ರೀತಿ ತಂದೆಯೇ. ಆತ್ಮರೇ ಪವಿತ್ರಾತ್ಮನೇ ನೀವೇ ಜೊತೆಗಾರ ತಂದೆ, ಅವ್ರಿಗೆ ಒಳ್ಳೆ ದಾರಿಯನ್ನು ತೋರಿಸಿ ನಮ್ಮ ಪ್ರೀತಿ ತಂದೆಯೇ. ನಮ್ಮ ಪ್ರೀತಿ ದೇವನೇ ಪಿತನ ಪುತನ ಪವಿತ್ರ ನಾಮದಲ್ಲಿ ಆಮೆ. ಏಸುವಿ ಸ್ತೋತ್ರ, ಏಸುವಿ ವಂದನೆ, ಏಸುವಿಗೆ ಆರಾಧನೆ. ಅಪ್ಪ ತಂದೆಯ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ, ಈ ಸುಂದರವಾದ ದಿನವನ್ನು ನಮಗೆ ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವಿಗೆ ಈ ವಿಶ್ವದಲ್ಲಿರುವಂತಹ ಮದುವೆಯಾಗದಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ನಿನ್ನ ಕಲ್ವಾರು ಗುಣರತ್ನದಲ್ಲಿ ಪಾಠಿಸಿಕೊಂಡು ಆಗಿರುವ ಪವಿತ್ರಾತ್ಮರ ಅಭಿಷೇಕದ ಸ್ವಾಮಿ, ವಿವಾಹಕ್ಕೆ ಬಂದಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಪವಿತ್ರಾತ್ಮನ ತುಂಬಿಕೊಂಡು ಸ್ವಾಮಿ ನಿನಗೆ ಶಾಸ್ತ್ರ ನಡೆಸುವಂತೆ ಮಾಡಿಕೊಡುತ್ತಿದೆ ರಾಜ್ಯ. ಹೌದು ಸ್ವಾಮಿ, ಅನೇಕ ಹೆಣ್ಣು ಮಕ್ಕಳು ಸ್ವಾಮಿ ಇಂದು ಮದುವೆಯಾಗಲಿದ್ದಾರೆ ರಾಜ್ಯ. ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಮದುವೆಯವರನ್ನು ನಿನ್ನ ಪರಿಶುದ್ಧ ನಾಮದಲ್ಲಿ ದಯಪಾಲಿಸಿಕೊಂಡು ಸ್ವಾಮಿ ಸ್ವಾಮಿ ಈ ಮನುಷ್ಯನ ಒಂಟಿಯಾಗಿ ಇರುವುದು ಒಳ್ಳೆಯದಲ್ಲ ಎಂದು ಸ್ವಾಮಿ ಬಾಲ ಸಂಗಾತಿಯ ದಯ ಪಾಲಿಸಿಕೊಂಡಿದ್ದೀರ ರಾಜ್ಯ. ಅಂತಹ ಎಲ್ಲ ವಿವಾಹದ ಹೆಣ್ಣು ಮಕ್ಕಳಿಗೆ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ರಾಜ್ಯಾಧಿ ರಾಜ್ಯನೇ ನಿಮ್ಮ ಪವಿತ್ರಾಸನ ತೆಗೆದುಕೊಂಡು ಆ ಮಕ್ಕಳಿರುವಂತಹ ಎಲ್ಲ ಲೌಕಿಕವಾದ ಚಿಂತೆಗಳಿಂದ ಬಿಡುಗಡೆಯನ್ನು ನೀಡಿ ಸ್ವಾಮಿ. ಅಪಾಯಿಸು ಎಷ್ಟೋ ಮಕ್ಕಳು ಇದ್ದು ತನ್ನ ಸೌಂದರ್ಯ ಹಾಳಾಗುತ್ತದೆ ಎಂದು ವಿವಾಹ ಆಗಲಿದ್ದಾರೆ ರಾಜ್ಯ. ಅಂತಹ ಎಲ್ಲ ಹೆಣ್ಣು ಮಕ್ಕಳು ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿ ಕೊಡ್ತೀನಿ ರಾಜ್ಯ. ಕುಟುಂಬದಲ್ಲಿ ಬಡತನ ಕುಟುಂಬ ಸ್ವಾಮಿ ತಾವೇ ಆ ಕುಟುಂಬವನ್ನು ಸಾಕಬೇಕೆಂದು ದುಡಿದು ಅನೇಕ ಹೆಣ್ಣು ಮಕ್ಕಳು ಮದುವೆಯಾಗುತ್ತಿಲ್ಲದಿರುವ ಅಂತಹ ಹೆಣ್ಣು ಮಕ್ಕಳನ್ನ ಕರೆದು ಖುಷಿ ಕೊಡುತ್ತೇನೆ ಸ್ವಾಮಿ. ತನ್ನ ತಂಗಿಯನ್ನು ಓದಿಸಬೇಕು, ಅಣ್ಣನನ್ನು ಓದಿಸಬೇಕು, ಈ ರೀತಿ ಕುಟುಂಬಕ್ಕೆ ಸಿಲುಕಿಕೊಂಡಿರುವಂತಹ ಅನೇಕ ಹೆಣ್ಣು ಮಕ್ಕಳು ಇನ್ನೂ ಸ್ವಾಮಿ ವಯಸ್ಸಾದರೂ ಮದುವೆಯಾಗದೆ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿನ್ನ ಕರಲು ತಿದ್ದು ಕೊಡ್ತೀನಿ ರಾಜ್ಯ. ನಿನ್ನ ಪವಿತ್ರಾತ್ಮರ ಕೃಪೆಯಿಂದ ಮಕ್ಕಳಿಗೊಂದು ಒಳ್ಳೆ ಬಾಲ ಸಂಗಾತಿಯನ್ನು ಅನುಗ್ರಹಿಸಿ ಸ್ವಾಮಿ. ಅಪಾಯಿಸಿ ಅನೇಕ ಹೆಣ್ಣು ಮಕ್ಕಳು ಇದ್ದು ಅಂಗವಿಕಲರಾಗಿ ಕೈ ಕಾಲುಗಳನ್ನು ಕಳೆದುಕೊಂಡು ಸ್ವಾಮಿ ಕಣ್ಣಿಲ್ಲದೆ ಸ್ವಾಮಿ ಅನೇಕ ರೀತಿಯಲ್ಲಿದ್ದಾರೆ ರಾಜ್ಯ. ಅಪ್ಪ ಅಂತಹ ಹೆಣ್ಣು ಮಕ್ಕಳನ್ನು ಸಹ ಯಾರು ಮದುವೆ ಮಾಡಿಕೊಳ್ಳಲು ಮುಂದೆ ಬರುತ್ತಿಲ್ಲ ರಾಜ್ಯ. ನಿನ್ನ ಪ್ರೀತಿಯ ಕರುಣಿಂದ ಮಕ್ಕಳ ಮನಸ್ಸಿನ ಹೃದಯವನ್ನು ಬದಲಾಯಿಸಿ ಸ್ವಾಮಿ. ಆ ಮಕ್ಕಳಿಗೆ ಬೇಕಾದಂತಹ ಒಳ್ಳೆ ಬಾಲ ಸಂಗಾತಿಯನ್ನು ಸಹ ಪಾಲಿಸಿಕೊಡ ರಾಜ್ಯ. ನಮ್ಮ ಕುಟುಂಬ ಜೀವಿತದಲ್ಲಿ ಸ್ವಾಮಿ ಈಗ ನಮ್ಮ ನೆರೆಯವರು, ನಮ್ಮ ಅಕ್ಕಪಕ್ಕದಲ್ಲಿರುವ ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರಾದಿಗಳಲ್ಲಿ ಸ್ವಾಮಿ ಇಂತಹ ವಿವಾಹಕ್ಕೆ ಬಂದಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ಸಮರ್ಪಿಸಿ ಕೊಡ್ತೀನಿ ರಾಜ್ಯ. ಆ ಮಕ್ಕಳಿಗೆ ಬೇಕಾದಂತಹ ಕೃಪೆಯನ್ನು ತುಂಬಿದೆ ಪಾಲಿಸಿಕೊಡು ಸ್ವಾಮಿ. ಇವರು ಸ್ವಾಮಿ ಮದುವೆ ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಕ್ಕಳಿಗಾಗಿ ಅನೇಕ ತಂದೆ ತಾಯಿಯರು ಅಗಲು ರಾತ್ರಿ ಎನ್ನದೆ ಕಣ್ಣೀರಿನ ಪ್ರಾರ್ಥಿಸುತ್ತಿದ್ದಾರೆ ದೇವ. ಅವರು ಅರಿಕೆಗಳನ್ನು ಒತ್ತಿಕೊಂಡು ಸ್ವಾಮಿ ಇದು ನಿನ್ನ ಬಳಿ ಪ್ರಾರ್ಥಿಸುವಾಗ ಆ ಮಕ್ಕಳ ಪ್ರಾರ್ಥನೆಗೆ ಪ್ರತಿಫಲವನ್ನು ಅನುಭವಿಸಿಕೊಟ್ಟು ಆ ಕುಟುಂಬದಲ್ಲಿ ಒಂದು ವಿವಾಹ ಸಂಸ್ಕಾರವನ್ನು ಪಾಲಿಸಿಕೊಡದಂತ ನಿನ್ನ ಪವಿತ್ರ ಆತ್ಮನ್ನು ತುಂಬಿಕೊಳ್ಳುವಂತೆ ಆ ಕುಟುಂಬವನ್ನು ಮಾತಾಡಿಸಿ ಸ್ವಾಮಿ. ಅಪ್ಪ ಎಷ್ಟೋ ಮಕ್ಕಳು ನಾನು ಓದಿದ್ದೇನೆ ಶ್ರೀಮಂತರು, ನನಗೆ ಶ್ರೀಮಂತ ಹುಡುಗ ಬೇಕು ಎಂದಿರುವಂತಹ ಅನೇಕ ಮಕ್ಕಳಿದ್ದಾರೆ ಸ್ವಾಮಿ. ಅನೇಕ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮಕ್ಕಾಗಿ ಸೋತು ಹೋಗಿ ಆ ಹುಡುಗನೇ ಬೇಕು ಇಲ್ಲದಿದ್ದರೆ ನನ್ನ ಗುರು ಮದುವೆ ಆಗುವುದಿಲ್ಲ ಎಂದು ಸ್ವಾಮಿ ನಿರಾಕರಿಸಿ ಆ ಕುಟುಂಬ ಜೀವಿತದಲ್ಲಿ ತಾನು ಆ ಸಮಸ್ಯೆಗಳನ್ನು ತಂದುಕೊಂಡು
ಸ್ವಾಮಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕಳೆದುಕೊಂಡು ತಂದೆ ತಾಯಿಗಳಿಗೆ ಸ್ವಾಮಿ ಆ ಮಕ್ಕಳಿಂದ ಪರಿತಪ್ಪಿಸಿದ್ದಾರೆ ದೇವ ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ವಾಮಿ ನಿನ್ನ ಕೃಪೆಯ ವರದಾನದ ತಿಂದು ಸ್ವಾಮಿ ಲೋಕದ ಯಾವ ಕಾರ್ಯಗಳು ಸಂತಾನ ಕಾರ್ಯಗಳು ದುಷ್ಟಶಕ್ತಿಗಳು ಮಾತ ಮಂತ್ರಗಳು ಶೂನ್ಯಗಳು ಯಾವುದು ಆ ಮಕ್ಕಳ ಸಂತರದ ರೀತಿಯಲ್ಲಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ಪಾರುಗಳನ್ನು ಬಂಧಿಸುವಾಗ ನಿನ್ನ ಒಂದು ದೊಡ್ಡ ರಕ್ತದಿಂದ ಮಕ್ಕಳಿಗೆ ಸ್ವಾಮಿ ವಿವಾಹ ಸಂಸ್ಕಾರವನ್ನು ಪಾಲಿಸಿಕೊಳ್ಳುವ ನಮ್ಮ ಪುರಾತನ ಯಾವ ಕಾರಣಕ್ಕೂ ನಷ್ಟಪಟ್ಟು ಹೋಗದಂತೆ ಸ್ವಾಮಿ ಈ ಬೆಳಕಿನ ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಬೇಕಾದ ಕೃಪೆಯ ವರದಾನದೆಯ ಪಾಲಿಸಿಕೊಡಿದಂತೆ ನಮ್ಮ ಪರಿಶುದ್ಧ ಪೂಜೆಯ ಕನ್ಯಾಮರಿ ಮನವರೇ ಅಂದು ಕಾಣ ವಿವಾಹ ಸಂಸ್ಕಾರದಲ್ಲಿ ಮಾಡಿದಂತಹ ಅದ್ಭುತವನ್ನು ಎಲ್ಲ ಹೆಣ್ಣು ಮಕ್ಕಳ ಜೀವಿತದಲ್ಲಿದೆ ಪಾಲಿಸಿಕೊಡಿದೆಯಮ್ಮ. ನಿಮ್ಮನ್ನು ಸಹ ಅನೇಕ ಮಕ್ಕಳು ಕೋರಿಕೆಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ತಾಯಿ. ಅಂತ ಎಲ್ಲ ಮಕ್ಕಳಿಗೆ ಬೇಕಾದಂತಹ ವಿವಾಹವನ್ನು ಪಾಲಿಸಿಕೊಂಡು ಆ ನಿಮ್ಮ ಮಗನಲ್ಲಿ ಪ್ರಿಯ ಪುತ್ರನಲ್ಲಿ ಬೇರೆ ಮಧ್ಯಸ್ಥಿಕೆ ವಹಿಸಿ ರಕ್ತ ಕಣ್ಣಿಂದ ಬೇರೆ ಪಡೆದುಕೊಡಿದೆ ಎಂದು ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇನೆ. ನನ್ನ ಪ್ರೀತಿ ಜೀವನ ಒಡೆಯನೆ. ಆಮೇನ್ 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 ಆಮೇನ್. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆಯ ಸ್ತೋತ್ರ, ಕರುಣಾಳು ಕರ್ತನೆ ಸ್ತೋತ್ರ, ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ರಾಜ. ಅಪ್ಪ ಸಮಯದಲ್ಲಿ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಮದುವೆಯಾಗದ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸಲು ಇಂದು ನೀನು ಕರೆ ನೀಡುವುದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ವಿಶ್ವದಲ್ಲಿರುವಂತಹ ಎಲ್ಲ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿನ್ನ ಪವಿತ್ರವಾದ ಕರಗಳಲ್ಲಿ ಸಮರ್ಪಿಸುತ್ತಿದ್ದೇನೆ ರಾಜ. ಪಂಚದ ರಕ್ತದಿಂದ ಸ್ವಾಮಿ ಆ ಮಕ್ಕಳನ್ನು ಮುಳುಗಿಸಿರಿ ಸ್ವಾಮಿ, ಆ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ವಯಸ್ಸಾದರೆ ಸ್ವಾಮಿ ಮದುವೆ ಆಗುವ ಒಳ್ಳೆ ಮನಸ್ಸು ಇಲ್ಲ ಸ್ವಾಮಿ ಅಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ವಾಮಿ ತಾನು ಓದಿದಂತಹ ತಾನು ಇರುವಂತಹ ಯೋಗ್ಯತೆಗೆ ತಕ್ಕಂತೆ ಒನೇನು ಇಲ್ಲವೆಂದು ಸ್ವಾಮಿ ಅನೇಕ ತಂದೆ ತಾಯಿಗಳು ಸ್ವಾಮಿ ಹುಡುಕುತ್ತಾ ಹುಡುಕಾಟದಲ್ಲಿದ್ದಾರೆ ಸ್ವಾಮಿ. ಅಪ್ಪ ಸ್ವಾಮಿ, ಒಳ್ಳೆಯ ಮಕ್ಕಳಿಗೆ ಸ್ವಾಮಿ ಒಳ್ಳೆಯ ವರನನ್ನು ಒದಗಿಸುವಂತನು ನೀನು ಸ್ವಾಮಿ. ಅಪ್ಪ ತಂದೆ, ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ ಸ್ವಾಮಿ ನನ್ನ ಮಗಳಿಗಾಗಿಯೂ ಸ್ವಾಮಿ ನಾನು ನಿನ್ನ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಆತಳಿಗೆ ಮದುವೆ ಆಗುವ ಒಂದು ಒಳ್ಳೆ ಮನಸ್ಸನ್ನು ನೀಡು ಎಂದು ನಿನ್ನ ಪ್ರಾರ್ಥಿಸುತ್ತಿದ್ದೇನೆ. ಕುಟುಂಬದಲ್ಲಿರುವಂತಹ ಆಂತರಿಕ ಕಲಹಗಳಿಂದ ಸ್ವಾಮಿ ಹೆಣ್ಣು ಮಕ್ಕಳು ಮದುವೆಯಾಗಲು ಸ್ವಾಮಿ ಒಪ್ಪುತ್ತಿಲ್ಲ ಸ್ವಾಮಿ. ಅಪ್ಪ ತಂದೆ, ಆ ಕುಟುಂಬದಲ್ಲಿರುವಂತಹ ಎಲ್ಲಾ ಆಂತರಿಕ ಕಲಹಗಳನ್ನು ಸ್ವಾಮಿ ಹೋಗಲಾಡಿಸು ರಾಜ. ಬೇಕಾದಂತ ಎಲ್ಲ ಶಾಂತಿ ಸಮಾಧಾನವನ್ನು ಆ ಕುಟುಂಬಗಳಲ್ಲಿ ನೀಡು ರಾಜ. ಹೌದು ಸ್ವಾಮಿ, ಅನೇಕ ಒತ್ತಡಗಳಿಂದ ಸ್ವಾಮಿ ಮನೆಯಲ್ಲಿರುವಂತಹ ಕುಟುಂಬಗಳಲ್ಲಿರುವಂತಹ ಸ್ವಾಮಿ ಹಣಕಾಸಿನ ತೊಂದರೆಯಿಂದ ಸ್ವಾಮಿ ಮತ್ತು ಇತರ ತೊಂದರೆಗಳಿಂದ ಸ್ವಾಮಿ ಮಕ್ಕಳು ಮದುವೆಯಾಗಲು ಮನಸ್ಸು ಮಾಡುತ್ತಿಲ್ಲ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳ ಮನಸ್ಸನ್ನು ತೊಳೆ ರಾಜ. ನಿನ್ನ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ ರಾಜ. ಹೌದು ಸ್ವಾಮಿ, ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ ಈ ಹುಡುಗಿ ಓದಿಲ್ಲ ಎಂದು ಅನೇಕರು ಮದುವೆಯಾಗಲು ಹಿಂಜರಿಯುತ್ತಾರೆ ಸ್ವಾಮಿ. ಸುಂದರ ರೂಪವಿಲ್ಲ ಎಂದು ಸ್ವಾಮಿ ಅನೇಕರು ಹಿಂಜರಿಯುತ್ತಾರೆ ಸ್ವಾಮಿ. ಆ ಕುಟುಂಬದಲ್ಲಿ ಬಡತನವಿದೆ, ಆ ಕುಟುಂಬದಲ್ಲಿ ಯಾವ ರೀತಿ ಸಹಾಯವೂ ನಮಗೆ ಸಿಗುವುದಿಲ್ಲ ಎಂದು ಸ್ವಾಮಿ ಅನೇಕರು ಹೆಣ್ಣು ಮಕ್ಕಳನ್ನು ಮದುವೆಯಾಗಲು ಹಿಂಜರಿಯುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಮೂಸಾದಂತ ಮಕ್ಕಳಿಗೆ ಸ್ವಾಮಿ ನೀನು ಮದುವೆಯಾಗುವಂತ ಮನಸ್ಸನ್ನು ನೀಡು ರಾಜ. ಹೌದು ಸ್ವಾಮಿ, ನೀನೇ ಹೇಳಿದೀಯ ಸ್ವಾಮಿ ಮನುಷ್ಯ ಒಂಟಿಯಾಗಿ ಬಾಳುವುದು ಒಳ್ಳೆಯದಲ್ಲ ಅಂತ ನೀವೇ ಹೇಳಿದ್ದೀರ ಸ್ವಾಮಿ. ಒಂದು ಸಂಗಾತಿಯನ್ನು ಕೊಡುವಂತಹ ರಾಜನು ನೀನು ಸ್ವಾಮಿ. ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿರುವ ಎಲ್ಲಾ ತಂದೆ ತಾಯಿಗಳ ಮೇಲೆ ನಿನ್ನ ದಯೆ ಇರಲಿ ರಾಜ. ಎಲ್ಲಾ ಮಕ್ಕಳಿಗೂ ಸ್ವಾಮಿ ನಾನು ಮದುವೆ ಆಗಬೇಕು, ಮದುವೆ ಜೀವಿತದಲ್ಲಿ ನಾನು ಜೀವಿಸಬೇಕು ಎಂಬ ಮನಸ್ಸನ್ನು ನೀಡು ರಾಜ. ಅಪ್ಪ ಪ್ರಾರ್ಥಿಸುತ್ತಿರುವ ಎಲ್ಲ ಕುಟುಂಬಗಳನ್ನು ಎಲ್ಲ ತಂದೆ ತಾಯಿಗಳನ್ನ ಪವಿತ್ರವಾದ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ, ಬನ್ನಿರಿ ಸ್ವಾಮಿ, ಆ ಮನಸ್ಸಿನ ಮನಸ್ಸುಳ್ಳವಂತಹ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಬನ್ನಿರಿ ಸ್ವಾಮಿ. ನಿನ್ನ ದಯೆಯನ್ನು ತೋರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವನ್ನು ಸ್ವಾಮಿ ತಲೆಯಿಂದ ಪಾದದವರೆಗೂ ಚಿಮುಕಿಸರಿ ಸ್ವಾಮಿ. ಅಪ್ಪ ತಂದೆಯೇ, ಮದುವೆಯಾಗುವ ಮನಸ್ಸನ್ನು ನೀಡಿರು ರಾಜ, ಆಶೀರ್ವದಿಸು ರಾಜ. ಅಪ್ಪ ತಂದೆ, ಕಣ್ಣೀರಿಂದ ಪ್ರಾರ್ಥಿಸಿರುವ ಪ್ರತಿಯೊಂದು ತಂದೆ ತಾಯಿಗಳ ಮೊರೆಯನ್ನು ಆಲಿಸಿರಿ ರಾಜ. ಅಪ್ಪ ತಂದೆ, ಎಲ್ಲ ಹೆಣ್ಣು ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ ರಾಜ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಪ್ರೀತಿ ಇಲ್ಲ ತಂದೆಯು. ಆಮೇನ್ ಆಮೇನ್.
ಆರಾಧನೆ ಇದುವೇ ಮೈಮೆ ಅಪ್ಪ. ತಂದೆಯಾದ ನನ್ನ ದೇವರೇ ಅಪ್ಪ, ಜೋರಾಗಿ ಪ್ರಾರ್ಥಿಸಿ ಆರಾಧನೆ ಕರ್ತನೆ. ಆ ಎಷ್ಟು ಹೆಣ್ಣು ಮಕ್ಕಳು ಸ್ವಾಮಿ ಇರ್ತದೆ, ಇಲ್ಲದೆ ಇರ್ತದೆ ಅಪ್ಪ. ಕೊರಗುತ್ತಿರುವಂತ ಹೆಣ್ಣು ಮಕ್ಕಳನ್ನು ನೋಡಿದ್ರು ಸ್ವಾಮಿ ಅಪ್ಪ, ಅವರಿಗೆ ಯಾರು ಇಲ್ಲದೆ ಸ್ವಾಂತನು ಇಲ್ಲದೆ ತಂದೆ ತಾಯಿ ಯಾರು ಅವರಿಗೆ ಧೈರ್ಯವನ್ನು ನೀಡದೆ ಅಪ್ಪ ಕಷ್ಟ ಪಡ್ತಿರುವಂತ ಎಲ್ಲ ಪ್ರಾಯದ ಹೆಣ್ಣು ಮಕ್ಕಳನ್ನು ಸ್ವಾಮಿ ಅಪ್ಪ ನಿಮ್ಮ ಕರೆಗಳಿಗೆ ಪೂಜೆ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತದೆ ದೇವ. ಅಪ್ಪ ಇರ್ತದೆ ಹೆಣ್ಣು ಮಕ್ಕಳು ಸ್ವಾಮಿ ಕಷ್ಟಪಟ್ಟು ದುಡಿದು ಅಪ್ಪ ಇರ್ತದೆ ಆ ಮನೆಯಲ್ಲಿ ಸಾಂತ್ವನವೇ ಇಲ್ಲದೆ ಅಪ್ಪ ನಮಗೆ ಏನು ವಿವಾಹ ಮಾಡಿಕೊಳ್ಳೋದು ಯಾರು ಮುಂದೆ ಬರುವುದೇ ಇಲ್ಲ ಎಂದು ಹೆಚ್ಚಿದೆ. ಕುರುಗುತ್ತಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತೇನೆ. ಅಪ್ಪ ಹೆಣ್ಣು ಮಕ್ಕಳು ಸ್ವಾಮಿ ತಂದೆ ತಾಯಿ ಬೆಳೆಸಿ ಅವರನ್ನು ಸ್ವಾಮಿ ಒಳ್ಳೆ ರೀತಿಯಲ್ಲಿ ಒಂದು ಮನೆಗೆ ಸೇರುವವರೆಗೂ ಸ್ವಾಮಿ ಅಪ್ಪ ಇರ್ತದೆ. ಕಣ್ಣಿಂದ ಕಣ್ಣಿಟ್ಟು ಸ್ವಾಮಿ ಆ ಮಕ್ಕಳನ್ನು ನೋಡಿ ಸ್ವಾಮಿ ಸ್ವಶುದ್ಧವಾಗಿ ಅವರನ್ನು ಬೆಳೆಸುವ ಆ ಮಕ್ಕಳನ್ನು ಸ್ವಾಮಿ ಒಳ್ಳೆ ಕಡೆಗೆ ಒಂದು ಮನೆ ತಲುಪುವಂತೆ ಇರ್ತದೆ. ಅಪ್ಪ ಅಮ್ಮ ತಂದೆ ತಾಯಿಗಳು ಅವರಿಗಾಗಿ ಪ್ರಾರ್ಥಿಸುತ್ತಿರುತ್ತಾರೆ. ಅಂತ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ ಅಪ್ಪ. ಮದುವೆ ಇಲ್ಲದೆ ಅಪ್ಪ ಎಷ್ಟು ಯಾರು ಬಂದರು ನೋಡಿ ನೋಡಿ ಇವರು ಚಂದ ಇಲ್ಲ ಇವ್ರು ಅಂದ ಇಲ್ಲ ಎಂದು ಅಪ್ಪ ಅವರನ್ನು ತಿರುಸ್ತಿರುತ್ತಾರೆ ಸ್ವಾಮಿ. ಅಪ್ಪ ಅವರಲ್ಲಿ ಬಡತನವಿದೆ ಎಂದು ಅವರನ್ನು ತಿರುಸ್ತಿರುತ್ತಿರುವಂತ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ ಅಪ್ಪ. ಎಷ್ಟು ತಂದೆಯೇ ನಿಮ್ಮನ್ನು ಬಿಟ್ಟರೆ ನಿಮಗೆ ಯಾರು ತಂದಿದ್ದಾರೆ ಸ್ವಾಮಿ ಅಪ್ಪ? ಎಲ್ಲವನ್ನು ಬಂದವರು ನೀವಾಗಿದ್ದರೆ ಎಲ್ಲ ಹೆಣ್ಣು ಮಕ್ಕಳನ್ನು ಸ್ವಾಮಿ ಅಪ್ಪ ನಿಮ್ಮ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತೇನೆ ಸ್ವಾಮಿ. ಮನೆಗಾಗಿ ಕಷ್ಟ ಪಡುತ್ತಿರುವಂತ ಹೆಣ್ಣು ಮಕ್ಕಳು ಇದ್ದಾರೆ ಸ್ವಾಮಿ ಅಪ್ಪ. ಎಷ್ಟು ಅಂತ ಮಕ್ಕಳನ್ನು ಸ್ವಾಮಿ ನಿಮಗೆ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತೇನೆ ದೇವ. ಅಮ್ಮ ತಾಯಿ ಮಾತೆ ಮರಿಯಮ್ಮನವರೇ ಅಂತ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿ ತಾಯಿಯಮ್ಮ. ಅಮ್ಮ ನಮಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ತಾಯಿ ತನ್ನ ಮಗನಲ್ಲಿ ಪ್ರಾರ್ಥಿಸಿ ಮತ್ತೆ ಇಟ್ಟುಕೊಂಡು ಅಮ್ಮ ತಾಯಿ ಅವರಿಗೆ ಒಳ್ಳೆ ಒಂದು ಮನೆ ಸೇರುವಂತೆ ಒಂದು ಒಳ್ಳೆ ಬಾಳ ಸಂಗಾತಿಯನ್ನು ಅವರಿಗೆ ಸಿಗುವಂತೆ ತನ್ನ ಮಗನಲ್ಲಿ ಪ್ರಾರ್ಥಿಸಿ ಪಡೆದುಕೊಡಿರಿ ಎಂದು ಪಿತಾಸ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವದ ಕೊಡುಗೆ ಆಮೇನ್ 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 ಆಮೇನ್. ಯೇಶುವೇ ಸ್ತೋತ್ರ, ಯೇಶುವೇ ವಂದನೆ, ಯೇಶುವೇ ಆರಾಧನೆ, ಯೇಶುವೇ ಯೇಶುವೇ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ, ಯೇಶುವೇ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ, ಯೇಶುವೇ ಯೇಶುವೇ ಎಲ್ಲ ಹೆಣ್ಣು ಮಕ್ಕಳನ್ನು ಮದುವೆ ಆಗದ ಹೆಣ್ಣು ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ವಂದನೆ ಯೇಶುವೇ. ಯೇಶುವೇ ಸ್ತೋತ್ರ ಸ್ತೋತ್ರ, ಯೇಶುವೇ ಯೇಶುವೇ ಈ ದಿನದಲ್ಲಿ ಎಷ್ಟೋ ಆಗದೆ ಇರುವ ಒಂದು ಸಂಗತಿಯಾಗಿದೆ ಯೇಶುವೇ. ಯೇಶುವೇ ಆ ಹೆಣ್ಣು ಮಕ್ಕಳಿಗೆ ಒಳ್ಳೆ ವರಗಳು ಒಳ್ಳೆ ಬಾಳ ಸಂಗಾತಿಯನ್ನು ಕುರಿತಂದೆ ಯೇಶುವೇ. ಯೇಶುವೆ ಒಳ್ಳೆ ಬಾಳ ಸಂಗಾತಿಯನ್ನು ಒಳ್ಳೆ ಕುಟುಂಬವಾಗಿ ಜೀವಿಸಲು ಅವರಿಗೆ ಅವಕಾಶವನ್ನು ಮಾಡಿ ಕುರಿತಂದೆ ಯೇಶುವೆ. ಹೆಣ್ಣು ಮಕ್ಕಳು ಮದುವೆ ಆಗದೆ ಇದ್ದಂತೆ ಯೇಶುವೆ. ಯೇಶುವೆ ಅವರ ಕುಟುಂಬಗಳಲ್ಲಿ ಒಂದೊಂದು ಸನ್ನಿವೇಶಗಳು ಒಂದೊಂದು ಸಮಸ್ಯೆಗಳು ಅವರನ್ನು ಮದುವೆ ಆಗಲು ಮನಸ್ಸು ಬರದಂತೆ ಮಾಡುತ್ತಿದೆ ತಂದೆ ಯೇಶುವೆ. ಯೇಶುವೆ ಆ ಹೆಣ್ಣು ಮಕ್ಕಳ ಅನುಗ್ರಹಿಸಿದ ಯೇಶುವೆ. ತಮ್ಮ ತಿರುಗಟ್ಟದಲ್ಲಿ ಆ ಹೆಣ್ಣು ಮಕ್ಕಳ ಮನಸ್ಸನ್ನು ಅವರು ಮದುವೆ ಆಗುವಂತ ಒಂದು ಮನಸ್ಸನ್ನು ಮಾಡಿಕೊಡಿ ತಂದೆ ಯೇಶುವೆ. ಯೇಶುವೆ ಆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಬಾಳ ಸಂಗಾತಿಯನ್ನು ಕೊಡುವಂತೆ ಮಾಡಿ ತಂದೆ ಯೇಶುವೆ. ಯೇಶುವೆ ಯೇಶುವೆ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ತಂದೆ ಯೇಶುವೆ. ಅವಳಿಗೆ ಒಳ್ಳೆ ಮದುವೆ ಆಗುವಂತ ಮನಸ್ಸನ್ನು ಮಾಡಿ ತಂದೆ ಯೇಶುವೆ. ಅವಳಿಗೆ ಒಳ್ಳೆ ಬಾಳ ಸಿಗುವಂತೆ ಮಾಡಿ ತಂದೆ ಯೇಶುವೆ. ಯೇಶುವೆ ಎಲ್ಲಾ ಹೆಣ್ಣು ಮಕ್ಕಳನ್ನು ಅವರಿಗೆ ಒಳ್ಳೆ ಬಾಳ ಸಂಗಾತಿಯನ್ನು ಕೊಟ್ಟು ಒಳ್ಳೆ ಕುಟುಂಬವಾಗಿ ಮದುವೆ ಮನಸ್ಸನ್ನು ಕೊಟ್ಟು ಒಳ್ಳೆ ಮನಸ್ಸನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಆ ಮನಸ್ಸನ್ನು ಅವರಿಗೆ ಕೊಟ್ಟು ಅವರು ಒಂದು ಕುಟುಂಬವಾಗಿ ಬದುಕುವಂತೆ ಮಾಡಿ ತಂದೆ ಯೇಶುವೆ. ಯೇಶುವೆ ಅವರೆಲ್ಲ ಯೇಶುವೆ ಯೇಶುವೆ
ಈ ಬೆಳಗಿನ ಸ್ಥಾವದಲ್ಲಿ ಕುಂಕುಮಿಯನ್ನು ಪ್ರಾರ್ಥಿಸಲು ನನ್ನನ್ನು ಕರೆದಿದ್ದು ಸ್ವಾಮಿ, ಅದಕ್ಕಾಗಿ ಸ್ವಂತ ಸ್ವಾಮಿ ಅಪ್ಪ ತಂದೆ, ಈ ದಿನ ಜೀವ ಜೀವನಗಳನ್ನು ಕೊಟ್ಟಿದ್ದೀನಿ ಸ್ವಾಮಿ. ಸ್ವಂತ ರಾಜ ವಿವಾಹದ ಹೆಣ್ಣು ಮಕ್ಕಳನ್ನು ಪಾದಕ್ಕೆ ಅರಳಿಸಿ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಂಥವರನ್ನು ಆಶೀರ್ವದಿಸಿ ತಂದೆ ಅಪ್ಪ ಹೇಳುತ್ತೇನೆ. ಅಪ್ಪ ತಂದೆ, ಪುಷ್ಪವಾಗಿ ಹೆಣ್ಣು ಮಕ್ಕಳು ಕಾರಣಾಂತರದಿಂದ ವಿವಾಹವಾಗದೆ ಆಗಿ ಉಳಿದುಕೊಂಡಿರುತ್ತಾರೆ ಸ್ವಾಮಿ. ಅಂಥವರ ಮೇಲೆ ಧೈರ್ಯ ತೋರು, ಕೃಪೆ ತೋರು ಸ್ವಾಮಿ. ಅಂಥವರನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ಮನೆಯ ಸಮಸ್ಯೆಯಿಂದ ಅವರು ಮದುವೆಯಾಗಿ ವಿವಾಹವಾಗದೇ ಮನೆಯಲ್ಲಿ ಇರುತ್ತಾರೆ ಸ್ವಾಮಿ. ಹಾಗೆ ತಂದೆ ತಾಯಿಗಳ ಗಮನಕ್ಕೆ ಬರುವುದೇ ಇಲ್ಲ ಸ್ವಾಮಿ. ಕೆಲವರು ಹಾಗೆಯೇ ಉಳಿದು ಮನೆಯಲ್ಲೇ ಇರುತ್ತಾರೆ ಸ್ವಾಮಿ. ಅಪ್ಪ ಇದು ಅನ್ನ ಸಮಸ್ಯೆಯ ಜವಾಬ್ದಾರಿ ಇರುತ್ತದೆ. ಎಷ್ಟೋ ಹೆಣ್ಣು ಮಕ್ಕಳು ಮದುವೆಯಾಗದೆ ಮನೆಯಲ್ಲೇ ಇರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರೆಲ್ಲರ ಕುಟುಂಬದಲ್ಲಿ ಇರುವಾಗ ಅವರಿಗೆ ಏನು ಅನಿಸುವುದಿಲ್ಲ ಸ್ವಾಮಿ. ಒಬ್ಬೊಬ್ಬರಾಗಿ ಅವರನ್ನು ಬಿಟ್ಟುವಾಗ ಅವರಿಗೆ ಎಷ್ಟು ಸ್ಥಾನ ಒಂಟಿ ಎನ್ನುವುದು ಕಾಡುತ್ತೆ ಸ್ವಾಮಿ. ಅಪ್ಪ ಅಂದ ಹೆಣ್ಣು ಮಕ್ಕಳನ್ನು ಪಾದಕ್ಕೆ ಅರಳಿಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಪರನನ್ನು ನೋಡದೆ ಮದುವೆಯಾಗದೆ ಮನೆಯಲ್ಲಿ ಕೊಟ್ಟಿರುತ್ತಾರೆ ಸ್ವಾಮಿ. ಅಂಥವರನ್ನು ತರಬೇಕು ಸಮರ್ಪಿಸುತ್ತೇನೆ ಸ್ವಾಮಿ. ಅವರಿಗೆ ಮನಃಶಾಂತಿಯನ್ನು ಕೊಡುತ್ತೇನೆ. ಅವರು ನಿನ್ನ ಮಗಳಾಗಿ ಜೀವಿಸುವಂತ ಭಾಗ್ಯವನ್ನು ನೀನು ಮಕ್ಕಳು ಮನೆಗೆ ದ್ವಾಹಿಸಿದ ಎಲ್ಲಿಯೋ ಕೆಲಸವನ್ನೇ ಸಿಕ್ಕಿದರಿಂದ ಕೆಲಸ ಮಾಡಿ ಮಾಡಿ ಆ ಕೆಲಸದಲ್ಲಿ ಪತ್ನರಾಗಿರುತ್ತಾರೆ ಸ್ವಾಮಿ. ಅವರಿಗೆ ಒಂದು ಶಾಂತಿ ಸಮಾಧಾನವನ್ನು ಕೊಡುತ್ತೇನೆ ಸ್ವಾತಂದ್ರೆ. ನಮ್ಮ ವಿಚಾರಣೆಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಮದುವೆಯಾದರೆ ಇದ್ದಾರೆ ಸ್ವಾಮಿ. ಆದರೆ ಯಾರು ತುಂಬಾ ಕೊಡುತ್ತಿಲ್ಲ ಸ್ವಾಮಿ. ಎಲ್ಲರೂ ಅವರವರದೇ ಆದ ಒಂದು ಕೆಲಸವನ್ನು ರೂಢಿಸಿಕೊಂಡಿದ್ದಾರೆ ಸ್ವಾಮಿ. ನಮ್ಮ ವಿಚಾರಣೆಯಲ್ಲಿ ಪ್ರತಿಯೊಂದು ವ್ಯವಹಾರ ಇದ್ದ ಹೆಣ್ಣು ಮಕ್ಕಳನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಆತನು ಆ ಹೆಣ್ಣು ಮಕ್ಕಳ ಮೇಲೆ ಕೃಪೆ ತೋರು, ದಯ ತೋರು ಸ್ವಾಮಿ. ಅಪ್ಪ ತಂದೆ, ಎಲ್ಲವೂ ನೀವು ತಂದೆ, ಎಲ್ಲವೂ ನೀವು ಎದುರು ಹಾಗೇ ನಡೆಯಬೇಕು ಸ್ವಾಮಿ. ವಿವಾಹ ಆಗಿದೆ ಆಗಿಲ್ಲ ಎಂದು ಚಿಂತೆ ಇರಬಾರದು ತಂದೆ. ಯಾವಾಗಲೂ ಕೊರತೆ ಕೊರತೆ ವಿವಾಹವಾಗಿಲ್ಲ ಎಂದು ಚಿಂತೆ ಮಾಡಿ ಹೊರಗುವ ಬದಲು ಪಾದ ಚರಣವನ್ನು ಸೇರುವಂತ ಮಾರ್ಗವನ್ನು ಹುಡುಕಿಕೊಂಡು ಆ ಮಕ್ಕಳು ಬಾಳುವಂತ ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ಕೊಡುತ್ತೇನೆ. ನಿನ್ನ ಸೇವೆಯನ್ನು ತೊಡಗಿಸಿಕೊಳ್ಳುವಂತ ಮನಸ್ಥಿತಿಯನ್ನು ಕೊಡುತ್ತೇನೆ ಇರ್ತೀನಿ. ಅಪ್ಪ ಇರ್ತೀನಿ, ಆ ಹೆಣ್ಣು ಮಕ್ಕಳನ್ನು ಕೈಬಿಡಬೇಡಿ. ಯಾರಾಗಿ ಯಾರು ತಪ್ಪು ದಾಟಿದ್ದು ನಡೆಯುತ್ತಿದ್ದ ಸ್ವಾಮಿ, ಸಮಯ ಸಂದರ್ಭಕ್ಕೆ ತಕ್ಕಾಗಿ ಅವರು ತಪ್ಪು ಮಾಡಿರಬಹುದು. ಆ ಹೆಣ್ಣು ಮಕ್ಕಳನ್ನು ಇಲ್ಲ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಇರ್ತೀನಿ, ನನಗೆ ಗೊತ್ತಿರುವ ಎಷ್ಟೋ ಹೆಣ್ಣು ಮಕ್ಕಳನ್ನು ಮಾಡಲು ಹಾಕುತ್ತಿದ್ದಾರೆ ಸ್ವಾಮಿ. ಅದರಲ್ಲಿ ನಮ್ಮವರು ಇರಬಹುದು, ಹಿಂದು ಮಕ್ಕಳು ಇದ್ದಾರೆ ಸ್ವಾಮಿ, ನನ್ನ ಜೊತೆ ಇದ್ದಾರೆ ಸ್ವಾಮಿ, ನನಗೆ ಗೊತ್ತಿರುವವರು ಇದ್ದಾರೆ ಸ್ವಾಮಿ. ಆ ಹೆಣ್ಣು ಮಕ್ಕಳನ್ನು ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ತಂದೆ, ಆ ಮಕ್ಕಳ ಮೇಲೆ ದಯ ತೋರು ತಂದೆ. ಅಪ್ಪ ಇನ್ನು ಎಷ್ಟೋ ತಂದೆ ತಾಯಿಗಳು ನೀವು ನನ್ನ ಮಗಳಿಗೆ ಮದುವೆ ಆಗ್ಬೇಕು, ನೀವು ಪ್ರಾರ್ಥಿಸಿ ನೀವು ಪ್ರಾರ್ಥಿಸಿ ಒಂದು ಒಳ್ಳೆಯ ಅನಿಸಬೇಕು ಅಂತ ಬೇಡಿಕೊಂಡಿದ್ದೆ. ಅವರನ್ನು ನಿನ್ನ ಪಾದ ಚರಣಿಸಿದ್ದೇನೆ ಸ್ವಾಮಿ. ಆ ಹೆಣ್ಣು ಮಕ್ಕಳಿಗೆ ಸುಮ್ಮನೆ ಆದರೂ ಒಂದು ವರನನ್ನು ಕೊಟ್ಟು ಅವರನ್ನು ನಿನ್ನ ಕೃಪಾವರದಲ್ಲಿ ಏರಾಳವಾದ ವರಕ್ಕೆ ಪ್ರಾರ್ಥಿಸಿ ಅವರನ್ನು ಆಶೀರ್ವದಿಸಿ ತಂದೆ. ಅಪ್ಪ ಇರ್ತೀನಿ, ವಿವಾಹದಿಂದ ಹೆಣ್ಣು ಮಕ್ಕಳಲ್ಲಿ ಒಂಟಿಯಾಗಿ ಜೀವಿಸುವುದು ತುಂಬಾ ಕಷ್ಟ ಸ್ವಾಮಿ. ಅಪ್ಪ ತಂದೆ, ಅಂಥವರನ್ನು ಆಶೀರ್ವದಿಸುತ್ತೇನೆ. ಅಂಥವರಿಗೆ ಧೈರ್ಯ ಸಿಗುತ್ತದೆ, ಅವರು ದಾರಿಯಲ್ಲಿ ನಡೆಯದಂತೆ ನಿನ್ನ ಮಾರ್ಗದಲ್ಲಿ ನಡೆದು ನೀನು ಅವರು ನಡೆಯುವಂತ ಭಾಗ್ಯವನ್ನು ಕರುಣಿಸುತ್ತೇನೆ. ಪಾಪ ಇದ್ರಾತ್ಮರೆ, ಆ ಹೆಣ್ಣು ಮಕ್ಕಳನ್ನು ಇಲ್ಲಿಯೂ ಧೈರ್ಯದಿಂದ ಅವರಿಂದ ಅವರು ಸುದ್ದಿಗೂ ಅವರನ್ನು ಕಾಪಾಡಿದ ಸುದ್ದಿ ಅವರಿಗೆ ಭಯ ಎಂದು ಇರುತ್ತಾರೆ ಸ್ವಾಮಿ. ಮುಂದೆ ಬರುವುದಿಲ್ಲ ಸ್ವಾಮಿ.
ಆ ಮಕ್ಕಳನ್ನು ಸ್ವಾಮಿ ಚರಣಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಪವಿತ್ರಾತ್ಮನೆ ಆ ಮಕ್ಕಳ ಜೊತೆ ಇದ್ದೀವಿ, ಅವರಿಗೆ ಧೈರ್ಯ ತುಂಬಿದೆ, ಅವರು ಮಾರ್ಗಕ್ಕೆ ಅವರು ನಿನ್ನೇ ಸೃಷ್ಟಿಸಿರುವ ಭಾಗ್ಯವನ್ನು ಮಕ್ಕಳಿಗೆ ಹೊರಬೇಕು. ಆದ್ರೆ ಸ್ವಾಮಿ ಈ ವಿವಾಹಕ್ಕೆ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಇಷ್ಟಪಟ್ಟು ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅವರ ಮೇಲೆ ದಾಯಿತ್ತೇವೆ ಸ್ವಾಮಿ, ಅವರನ್ನು ನೇರಾಳವಾದ ವರ್ಷದ ಅವರನ್ನು ಆಶೀರ್ವದಿಸುತ್ತೇವೆ ಸ್ವಾಮಿ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಮತ್ತಾಯ 6:33. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತಮಕ ಪಡೀರಿ. ಮತ್ತಾಯ 4:17. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು. ಲೂಕ 17:5. ಸ್ವಾಮಿ ನನ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿರಿ. ಲೂಕ 19:3. ತಪ್ಪಿಸುವ ಆತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಜ್ಞಾನೋಕ್ತಿ 16:7. ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಆತ ಮಿತ್ರರಾಗಿಸುತ್ತಾರೆ. ಪ್ರೇಷಿತರ ಕಾರ್ಯಕಲಾಪ 16:31. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ. 2 Timothy 4:5. ನೀನು ಎಲ್ಲಾ ವಿಷಯಗಳಲ್ಲಿ ಸ್ಥಿರಚಿತ್ತದಿಂದ ಕಷ್ಟವನ್ನು ಸಹಿಸಿಕೋ, ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು, ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಯೋಹಾನ 7:37. ನನ್ನಲ್ಲಿ ವಿಶ್ವಾಸವಿರುವವನ ಹೃದಯದಿಂದ ಜೀವಜಲ ತೊಳಲು ಹೊರಲಾಗಿ ಹರಿಯುವುದು. ಯೆರೆಮೀಯ 31:3. ಅವರ ದುಃಖವನ್ನು ಸಂತೋಷವಾಗಿಸುವನು, ವ್ಯಸನ ತೊರೆದು ಆನಂದಿಸುವಂತೆ ಅವರನ್ನು ಸಂತೈಸುವನು. ವಿಮೋಚನ 33:14. ನನ್ನ ಪ್ರಸನ್ನತೆ ನಿಮ್ಮ ಜೊತೆಯಲ್ಲಿ ಬರುವುದು, ನಾನು ನಿನಗೆ ವಿಶ್ರಾಂತಿ ನೀಡುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಓ ನನ್ನ ದೇವರೇ, ಓ ನನ್ನ ಯೇಸುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ಭಾರದಿಂದ ಪ್ರಾರ್ಥಿಸುವ ನನ್ನ ಪ್ರಾರ್ಥನೆಯನ್ನು ನೀವು ಆಲಿಸುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ನಿತ್ಯವೂ ಸದರನೊಡನೆ ವಾಸ ಮಾಡಿ ನಿಮ್ಮ ಪ್ರೀತಿಯಲ್ಲಿ ನನ್ನೊಂದಾಗಿ ನಾನು ಪ್ರಾಮಾಣಿಕನಾಗಿ ಪ್ರಾಮಾಣಿಕಳಾಗಿ ಜೀವಿಸುವಂತೆ ಮಾಡಿರಿ. ಓ ನನ್ನ ಪ್ರಭುವೆ, ನಿಮ್ಮ ಪರಿಶುದ್ಧ ಆತ್ಮರನ್ನು ನನಗೆ ನೀಡಿ. ನನ್ನ ಜೀವನದ ಅವಧಿಯಲ್ಲಿ ನೀವು ನನ್ನನ್ನು ಮುನ್ನಡೆಸುವ ಮಾರ್ಗದಲ್ಲಿ ನಡೆದು ನೀವು ಸತ್ಯಕ್ಕೂ ಪಥದಲ್ಲಿ ನನ್ನನ್ನು ನಡೆಸಿ ನನ್ನೊಳಗೆ ನನ್ನ ಅಂತರಾಳದಲ್ಲಿ ಅಡಗಿರುವಂತಹ ದ್ವೇಷ, ಮತ್ಸರ, ಹಗೆತನ, ಸಂಶಯ, ದುಷ್ಟತನ, ಕೆಟ್ಟತನ ಎಲ್ಲವನ್ನೂ ನನ್ನಿಂದ ತೆಗೆಯಿರಿ. ಓ ನನ್ನ ಯೇಸುವೇ, ನೀವು ನನಗೆ ದಾನವಾಗಿದೆಯ ಪಾಲಿಸಿದ ಈ ಜೀವನ ನಿಮ್ಮೊಬ್ಬರಿಗೆ ಮೀಸಲಾಗಿಸಿ ನೀವು ನನಗೆ ಕೊಟ್ಟ ಎಲ್ಲರನ್ನು ಪ್ರೀತಿಸುವಂತೆ, ನಿಮ್ಮ ಆಜ್ಞೆಯನ್ನು ಪಾಲಿಸುವಂತೆ ನನ್ನ ಜ್ಞಾನದ ಕಣ್ಣುಗಳನ್ನು ತೆರೆದು ಭಕ್ತಿ ವಿಶ್ವಾಸದಲ್ಲಿ ಕ್ಷಮೆ ಪ್ರೀತಿಯಲ್ಲಿ ಸಹನೆ ತ್ಯಾಗದಲ್ಲಿ ನೆಲೆಗೊಳ್ಳುವಂತೆ ನನ್ನನ್ನು ಅನುಗ್ರಹಿಸಿರಿ ಎಂದು ಪಿತಾ ಸುತ ಪವಿತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸಿದರೆ ಜೀವವುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಕನ್ನಿಕೆಯಾದ ತಾಯಿ ಮಾತೆ ಮರಿಯಮ್ಮನವರು ತನ್ನ ಪ್ರಿಯ ಪುತ್ರನ ನಿಮಿತ್ತವಾಗಿ ಮಧ್ಯಸ್ಥಿಕೆ ವಹಿಸುವಂತೆ, ವಿವಾಹವಿಲ್ಲದ ಎಲ್ಲ ಹೆಣ್ಣು ಮಕ್ಕಳು, ದಾರಿ ತಪ್ಪಿರುವ ಹೆಣ್ಣು ಮಕ್ಕಳು ಅಥವಾ ಅಠಮಾರಿತನದಲ್ಲಿರುವಂತಹ ಹೆಣ್ಣು ಮಕ್ಕಳು, ಕಷ್ಟ ನಷ್ಟ ದಾರಿದ್ರ್ಯದಲ್ಲಿರುವಂತಹ ಹೆಣ್ಣು ಮಕ್ಕಳು, ಅನೈತಿಕ ಸಂಬಂಧದಲ್ಲಿರುವಂತಹ ಹೆಣ್ಣು ಮಕ್ಕಳು ಹಾಗೂ ತಮ್ಮ ವಿದ್ಯಾಭ್ಯಾಸ ಹಾಗೂ ತಮ್ಮ ಸಂಬಳವನ್ನು ಇಟ್ಟು ನನಗಿಂತ ಹೆಚ್ಚಾದಂತಹ ಸಂಬಳ ವಿದ್ಯಾಭ್ಯಾಸ ಬೇಕೆಂದು ಹೇಳುವ ಹೆಣ್ಣು ಮಕ್ಕಳು, ಹೀಗೆ ಅನಾಥರಾಗಿರುವಂತಹ ಹೆಣ್ಣು ಮಕ್ಕಳು, ತಂದೆ ತಾಯಿಯನ್ನು ಕಳೆದುಕೊಂಡಿರುವಂತಹ ಎಲ್ಲ ಹೆಣ್ಣು ಮಕ್ಕಳು, ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ವಿವಾಹದ ಜೀವನ ಲಭ್ಯವಾಗುವಂತೆ, ಒಂದು ಒಳ್ಳೆಯ ವರನು ಲಭ್ಯವಾಗುವಂತೆ,
ಪರಿಶುದ್ಧ ತಾಯಿ ಮಾತೆ ಮೇರೆಯವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧ ತಾಯಿಯ ಆ ಕೋಮಲ ವಿಮಲ ಹೃದಯಕ್ಕೆ ಸಮರ್ಪಿಸುತ್ತ ಅಮ್ಮ ವಿವಾಹವಿಲ್ಲದ ಹೆಣ್ಣು ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಭಿನ್ನಯಿಸುವ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರೇ, ಈಗ ಅಮ್ಮ ಪ್ರತಿದಿನವೂ ಸ್ವರ್ಗೀಯ ಯಾತ್ರೆಯ ಈ ಮಧ್ಯಸ್ಥಿಕ ಪ್ರಾರ್ಥನೆಯ ಮೂಲಕವಾಗಿ ಅಮ್ಮ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವಂತಹ ಒಂದು ಭಾಗ್ಯವು ನಮ್ಮದಾಗಿದೆ. ಅಮ್ಮ ನಾವು ಮಾಡುವ ಎಲ್ಲ ಪ್ರಾರ್ಥನೆಗೆ ಕಿವಿಗುಡಿ ಅಮ್ಮ. ಅಮ್ಮ ನಮ್ಮ ಕುಟುಂಬಗಳಲ್ಲಿಯೂ, ನೆರೆಹೊರೆಯವರಲ್ಲಿಯೂ, ವಿಚಾರಣೆಯಲ್ಲಿಯೂ, ಅಮ್ಮ ಇಡೀ ವಿಶ್ವದಲ್ಲಿಯೂ ಎಷ್ಟೋ ಜನ ಮಕ್ಕಳು ವಿವಾಹವಿಲ್ಲದೆ ದರಬ. ಅಮ್ಮ ಎಲ್ಲ ವಿವಾಹವಿಲ್ಲದ ಎಲ್ಲ ಮಕ್ಕಳಿಗಾಗಿ, ವಿವಾಹದ ಅಡಚಣೆ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಲಿ. ಅವರೆಲ್ಲರ ಜೀವಿತದಲ್ಲಿ ಒಂದು ಒಳ್ಳೆಯ ವಿವಾಹವು, ವಿವಾಹ ಸಂಬಂಧವು ಅವರಿಗೆ ಸಿಕ್ಕಿ ಸಂತೋಷದಿಂದ ಬಾಳುವಂತಹ ಕೃಪೆ ನಮ್ಮ ಕರುಣಿಸಿಕೊಡಿರಿ ಎಂದು ಪೀತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೇನ್, ಆಮೇನ್.